ನಮಸ್ಕಾರ ಸ್ನೇಹಿತರೆ ನೀವು ಯಾವಾಗಲೂ ಉಪಯೋಗಿಸುವಂಥ ಸಾಮಾನ್ಯ ಕೊತ್ತಂಬರಿ ಸೊಪ್ಪಿನ ಬಗ್ಗೆ ನಿಮಗೆ ಗೊತ್ತೇ ಇದೆ ಆದರೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋದು ಅಸಾಮಾನ್ಯ ಕೊತ್ತಂಬರಿ ಸೊಪ್ಪಿನ ಬಗ್ಗೆ ಯಾವುದು ಈ ಅಸಾಮಾನ್ಯ ಕೊತ್ತಂಬರಿ ಸೊಪ್ಪು ಅಂದ್ಕೊಂಡ್ರ ಇದು ಬಿಳಿ ತನ್ನು ಅಥವಾ ವಿಟಿಲಿಗೋ ಬಂಜೆತನ ಅಥವಾ ಇನ್ಫೆಟಿಲಿಟಿ ಮೂತ್ರಕೋಶದ ಸಮಸ್ಯೆ ಇಂತಹ ಅನೇಕ ಸಮಸ್ಯೆಗಳಲ್ಲಿ ಇದರ ಉಪಯೋಗ ಇದೆ ಹಾಗಾದರೆ ಇದನ್ನು ನಾವು ದಿನನಿತ್ಯ ಉಪಯೋಗಿಸೋದು ಹೇಗೆ ಮನೆಯಲ್ಲೇ ಇದನ್ನು ಬೆಳೆಸೋದು ಹೇಗೆ ಈ ಸೊಪ್ಪು ಯಾವುದು ಈ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ನೀವು ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ Itu. ಕೊತ್ತಂಬರಿ ಸೊಪ್ಪಿಗೆ ಪರ್ಯಾಯವಾದ ಅದೇ ಪರಿಮಳ ಇರುವಂಥ ಸಸ್ಯ ಇದನ್ನು ಕರಾವಳಿ ಮತ್ತು ಮಲೆನಾಡು ಜನರು ಕಾಡು ಕೊತ್ತಂಬರಿ ಅಂತ ಕರೀತಾರೆ ಕೇರಳದಲ್ಲಿ ಇದನ್ನು ಆಫ್ರಿಕನ್ ಮಲ್ಲಿ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಕ್ಯೂಲಾಂಟ್ರೋ ಅಂತಾರೆ ತೇವಾಂಶ ಇರುವಂತಹ ಮಣ್ಣಿನಲ್ಲಿ ಇದು ಸಮೃದ್ಧವಾಗಿ ಬೆಳೆಯುತ್ತೆ ಕಾಡು ಕೊತ್ತಂಬರಿಯ ಎಲೆಯನ್ನು ಹಾಕಿ ಚಟ್ನಿ ರುಬ್ಬುವಾಗ ಸೇರಿಸಿದರೆ ಸಾಕು ಸಾಮಾನ್ಯ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಾಡಿದಷ್ಟೇ ರುಚಿ ಮತ್ತು ಪರಿಮಳ ಈ ಚಟ್ನಿಗೆ ಬರುತ್ತೆ ಸಾಮಾನ್ಯ ಕೊತ್ತಂಬರಿ ಸೊಪ್ಪನ್ನು ಬಳಸೋ ಎಲ್ಲ ಅಡುಗೆ ಪದಾರ್ಥಗಳಲ್ಲೂ ಈ ಕಾಡು ಕೊತ್ತಂಬರಿ ಗಿಡವನ್ನು ಬಳಸಬಹುದು ಈ ಗಿಡ ಹೆಚ್ಚಾಗಿ ಅಸ್ಸಾಂ ನಾಗಾಲ್ಯಾಂಡ್ ತ್ರಿಪುರ ತಮಿಳುನಾಡು ಕೇರಳ ಕರ್ನಾಟಕದಲ್ಲಿ ಕಂಡುಬರುತ್ತೆ ಕಾಡು ಕೊತ್ತಂಬರಿಯಲ್ಲಿ ಪೋಷಕಾಂಶಗಳನ್ನು ನೋಡೋದಾದ್ರೆ ಪೋಷಕಾಂಶಗಳು ಅಂದರೆ ವಿಟಮಿನ್ಸ್ ಎಂಬತ್ತಾರು ಪರ್ಸೆಂಟ್ ಅಷ್ಟೇ ಇರುತ್ತೆ ಪ್ರೋಟೀನ್ ಝೀರೋ ಪಾಯಿಂಟ್ ಆರು ಪರ್ಸೆಂಟ್ ಇದ್ದರೆ ಫ್ಯಾಟ್ ಆರು ಪಾಯಿಂಟ್ ಐದು ಪರ್ಸೆಂಟ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಒಂದು ಪಾಯಿಂಟ್ ಏಳು ಪರ್ಸೆಂಟ್ ಇರುತ್ತೆ ಜೊತೆಗೆ ಫಾಸ್ಫರಸ್ ಐರನ್ ಕ್ಯಾಲ್ಶಿಯಂಗಳಂತಹ ಮಿನರಲ್ಸ್ಗಳು ಕೂಡ ಹೇರಳವಾಗಿರ್ತವೆ ಅಷ್ಟೇ ಅಲ್ಲದೆ ವಿಟಮಿನ್ ಎ ಬಿ ಒನ್ ಬಿ ಮತ್ತು ಸಿ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ ತೇವಾಂಶ ಹೆಚ್ಚಾಗಿರುವಂಥ ನೆಲದಲ್ಲಿ ಒಂದು ಗಿಡ ನೆಟ್ಟರು ಸಾಕು ಬೇರಿನಿಂದ ಹಲವಾರು ಸಸ್ಯಗಳು ಹುಟ್ಕೊಳ್ತವೆ ಹೆಚ್ಚಿನ ಆರೈಕೆ ಇದಕ್ಕೆ ಬೇಕಿಲ್ಲ ಎಂಟರಿಂದ ಹತ್ತು ಇಂಚು ಉದ್ದದ ಹಸಿರು ಎಲೆಗಳ ಎರಡೂ ಬದಿಗಳಲ್ಲಿ ಸಣ್ಣ ಸಣ್ಣ ಮುಳ್ಳುಗಳಿರ್ತವೆ ಡಿಸೆಂಬರ್ ತಿಂಗಳಲ್ಲಿ ಈ ಗಿಡದಲ್ಲಿ ಹೂ ಬಿಡುತ್ತೆ ಬೀಜಗಳಿಂದ ಹೊಸ ಸಸ್ಯಗಳು ಹುಟ್ಟಿಕೊಳ್ತವೆ ದೊಡ್ಡ ಸಸ್ಯಗಳ ಬುಡದಿಂದಲೂ ಕೂಡ ಸಣ್ಣ ಸಣ್ಣ ಸಸ್ಯಗಳು ಹುಟ್ಟಿಕೊಳ್ತವೆ ಪಾಟ್ಗಳಲ್ಲಿ ಪಾಲಿಥೀನ್ ಬ್ಯಾಗ್ಗಳಲ್ಲಿ ಕೂಡ ಇದನ್ನು ಬೆಳೆಸಬಹುದು ಬೇಕಿದ್ದಲ್ಲಿ ಯಾವಾಗಲಾದರೂ ಒಮ್ಮೆ ಕೊಟ್ಟಿಗೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಹಾಕಿಬಿಟ್ಟು ಆರೈಕೆ ಮಾಡಬಹುದು ಇದರ ಎಲೆಗಳು ದಪ್ಪ ಆಗಿರೋದ್ರಿಂದ ಬೇಗನೆ ಬಾಡೋದಿಲ್ಲ ಈ ಕಾಡು ಕೊತ್ತಂಬರಿ ಸೊಪ್ಪಿನಿಂದ ರೆಸಿಪಿಯನ್ನು ಹೇಗೆ ತಯಾರಿಸ್ಬೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಈ ಸೊಪ್ಪಿನ ಉಪಯೋಗಗಳು ಏನೇನು ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಬಿಳಿ ತೊನ್ನು ಅಥವಾ ವಿಟಿಲಿಗೋ ಅನೇಕ ಜನರು ಬಿಳಿ ತೊನ್ನಿನಿಂದ ಬಳಲ್ತಾ ಇದ್ದಾರೆ ಇಂತಹವರು ಈ ಕಾಡು ಕೊತ್ತಂಬರಿ ಸೊಪ್ಪನ್ನು ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನು ಹೇಳ್ತೀನಿ ಏನು ಮಾಡಬೇಕು ಅಂತಂದರೆ ಈ ಕಾಡು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿಯಲ್ಲಿ ಅಥವಾ ಒರಳು ಕಲ್ಲಿನಲ್ಲಿ ರುಬ್ಬಿಟ್ಟು ರಸ ತೆಗಿಬೇಕು ಇದಕ್ಕೆ ಇದೇ ಪ್ರಮಾಣದಲ್ಲಿ ಅಂದರೆ ಈಕ್ವಲ್ ಕ್ವಾಂಟಿಟಿ ಕೊಬ್ಬರಿ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಒಂದು ಗಾಜಿನ ಬಾಟಲೇ ಹಾಕಿಬಿಟ್ಟು ಮುಚ್ಚಳ ಹಾಕಿ ಬಿಸಿಲಿನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಡಬೇಕು ಹೀಗೆ ತಯಾರಾದಂಥ ರಸವನ್ನು ಬಿಳಿ ತನ್ನಿರುವಂತಹ ಜಾಗಕ್ಕೆ ಮೂರು ತಿಂಗಳ ಕಾಲ ಹಚ್ಚಬೇಕು ಹೀಗೆ ಮಾಡೋದರಿಂದ ಪರಿಹಾರವನ್ನು ಕಾಣಬಹುದು ಇನ್ನು ಸೋಂಕು ನಿವಾರಣೆಯಲ್ಲೂ ಇದು ಉಪಯೋಗಕ್ಕೆ ಬರುತ್ತೆ ಇದು ಕೆಲವೊಂದು ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಹೊಂದಿದೆ ಅಲ್ಲದೆ ದೇಹದಲ್ಲಿ ಆ್ಯಂಟಿಬಾಡಿಗಳ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ ಇದರ ಎಲೆಯಿಂದ ತಯಾರಿಸಿದ ಎಣ್ಣೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರ್ತವೆ ಜೊತೆಯಲ್ಲಿ ವಿಟಮಿನ್ ಸಿ ಕೂಡ ಅಧಿಕವಾಗಿರೋದ್ರಿಂದ ದೇಹದಲ್ಲಿರುವ ಬೇಡದ ಕಲ್ಮಶಗಳನ್ನು ಹೊರ ಹಾಕೋದಕ್ಕೆ ಸಹಕಾರಿಯಾಗಿದೆ ಅಲ್ಲದೆ ಮಧುಮೇಹವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಕೂಡ ಸಹಕಾರಿಯಾಗಿದೆ ಜೊತೆಯಲ್ಲಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಂಥ ಶಕ್ತಿ ಇದಕ್ಕೆ ಇದೆ ಬಾಯಿಯಲ್ಲಿ ಬರುವಂಥ ದುರ್ವಾಸನೆಯನ್ನು ಹೋಗಲಾಡಿಸುವಲ್ಲಿ ಇದು ತುಂಬ ಸಹಕಾರಿ ದಿನ ಬೆಳಗ್ಗೆ ಇದರ ಒಂದು ಎಸಳನ್ನ ಜಗಿದ್ರೆ ಸಾಕು ಬಾಯಿ ದುರ್ವಾಸನೆ ಬೀರೋದಿಲ್ಲ ಇದರ ಸೊಪ್ಪನ್ನು ಜಗಿತಾ ಇದ್ದರೆ ಬಾಯಿಯಲ್ಲಿರುವ ಸಲ್ಫರ್ ಅಂಶವನ್ನು ಇದು ಹೋಗಲಾಡಿಸುತ್ತೆ ಇದರಿಂದ ಬಾಯಿ ದುರ್ವಾಸನೆ ಬೀರೋದಿಲ್ಲ ಹೃದಯದ ಆರೋಗ್ಯಕ್ಕೂ ಇದು ಒಳ್ಳೆಯದು ಇದರಲ್ಲಿ ಫ್ಲೇವನಾಯ್ಡ್ ಸ್ಯಾಪೋನಿಸ್ ಸ್ಟಿರಾಯ್ಡ್ ಸಿಯಾಫಿಕ್ ಆ್ಯಸಿಡ್ ಇರುತ್ತೆ ಅದರಿಂದ ಉರಿಯೂತವನ್ನು ಕಡಿಮೆ ಮಾಡುವಂಥ ಗುಣ ಹೊಂದಿದೆ ಆಕ್ಯೂಟ್ ಸ್ಟೇಜ್ ಆಫ್ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಇದ್ದವರಿಗೆ ಉರಿಯೂತ ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಸಹಕಾರಿ ಇನ್ನು ಕೆಲವರಿಗೆ ಅರವತ್ತು ವರ್ಷ ದಾಟ್ತಾ ಇದ್ದ ಹಾಗೆ ಮರೆಗೊಳಿತನ ಅಂದರೆ ಆಲ್ಝೆ ಮೈರ್ ಪಾರ್ಕಿನ್ಸನ್ ಸಮಸ್ಯೆ ಉಂಟಾಗಬಹುದು ಇವುಗಳನ್ನು ತಡೆಯೋದಕ್ಕೆ ಈ ಕಾಡು ಕೊತ್ತಂಬರಿ ಗಿಡ ಸಹಾಯಕ ಬರುತ್ತೆ ಇದರಲ್ಲಿರುವ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಆಗಿ ವರ್ತಿಸಿ ಮೆದುಳಿನ ನರಗಳಿಗೆ ಹಾನಿ ಉಂಟಾಗೋದನ್ನು ತಪ್ಪಿಸುತ್ತೆ ಹಾಗೂ ಒತ್ತಡವನ್ನು ಕಡಿಮೆ ಮಾಡುತ್ತೆ ಈ ಕಾಡು ಕೊತ್ತಂಬರಿ ಗಿಡವನ್ನು ಬಳಸಿ ಅಸ್ತಮಾ ಕಾಯಿಲೆ ಉಲ್ಬಣವಾಗೋದನ್ನು ತಡೆಗಟ್ಟಬಹುದು ಇದಕ್ಕಾಗಿ ತುಳಸಿ ಲೆಮನ್ ಗ್ರಾಸ್ ಹಾಗೂ ನಕ್ಷತ್ರ ಮಗ್ಗುಗಳ ಜೊತೆ ನೀರಿನಲ್ಲಿ ಇದನ್ನು ಕುದಿಸಿಬಿಟ್ಟು ಕುಡಿದ್ರೆ ತುಂಬಾ ಒಳ್ಳೆಯದು ಬಂಜೆತನ ಅಥವಾ ಇನ್ಫರ್ಟಿಲಿಟಿ ತಡೆಗಟ್ಟೋದರಲ್ಲಿ ಇದು ಸಹಕಾರಿ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚೋದಕ್ಕೆ ಗಿಡ ಮೂಲಿಕೆಯಾಗಿ ಇದು ಉಪಯೋಗಕ್ಕೆ ಬರುತ್ತೆ ಮನೆ ಮದ್ದುಗಳಲ್ಲಿ ಇದನ್ನ ಈ ಉದ್ದೇಶಕ್ಕಾಗಿನೇ ಬಳಸ್ತಾರೆ ಮುಟ್ಟಿನ ಸಮಸ್ಯೆ ನಿವಾರಣೆಗಾಗಿ ಕೂಡ ಇದು ತುಂಬಾ ಸಹಾಯಕಾರಿ ಇನ್ನು ಜಂತು ಹುಳುವಿನ ನಿವಾರಣೆಗೆ ಕೂಡ ಇದು ಸಹಾಯಕಾರಿ ಹೊಟ್ಟೆಯಲ್ಲಿರುವ ಜಂತು ಹುಳು ನಿವಾರಿಸುವ ಗುಣ ಈ ಕಾಡು ಕೊತ್ತಂಬರಿ ಸೊಪ್ಪಿನಲ್ಲಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವರು ಈ ಎಲೆಗಳನ್ನು ಬಳಸೋದು ಒಳ್ಳೆಯದು ಇದು ಜೀರ್ಣಕ್ರಿಯೆ ಸರಿಯಾಗಿ ನಡೆಯುವಂತೆ ಮಾಡುತ್ತೆ ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗೋದಿಲ್ಲ ಮೂತ್ರಕೋಶದ ಸಮಸ್ಯೆಗೆ ಯೂರಿನ್ ಇನ್ಫೆಕ್ಷನ್ಗೆ ಈ ಗಿಡ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಸೊಪ್ಪಿನಿಂದ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಈ ಸಮಸ್ಯೆಗೆ ಯೂರಿನ್ ಇನ್ಫೆಕ್ಷನ್ ತಡೆಯುವಲ್ಲಿ ಸಹಾಯ ಮಾಡುತ್ತೆ ಕಿಡ್ನಿ ಸ್ಟೋನ್ಗೂ ಕೂಡ ಇದು ಪರಿಣಾಮಕಾರಿಯಾಗಿ ವರ್ಕ್ ಮಾಡುತ್ತೆ ಬಾರ್ಲಿ ನೀರಿಗೆ ಈ ಸೊಪ್ಪಿನ ರಸವನ್ನು ಸೇರಿಸಿ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಗೆ ನಾವು ಪರಿಹಾರವನ್ನು ಪಡಿಬಹುದು ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಕಾಡು ಕೊತ್ತಂಬರಿ ಸೊಪ್ಪನ್ನು ನಾವು ಉಪಯೋಗಿಸೋದು ಹೇಗೆ ನೋಡೋಣ ಬನ್ನಿ ಇದರಿಂದ ನಾವು ಟೀಯನ್ನು ತಯಾರಿಸಿ ಕುಡಿಬಹುದು ಇದಕ್ಕಾಗಿ ಏನು ಮಾಡಬೇಕು ಅಂತಂದರೆ ಒಂದು ಕಪ್ಪು ನೀರು ಆಮೇಲೆ ಎರಡು ಎಲೆ ಕಾಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಜೊತೆಯಲ್ಲಿ ಒಂದು ಚಕ್ಕೆಯನ್ನ ಹಾಕಿ ಕುಸಬೇಕು ಇದನ್ನು ಆರಿಸ್ಬಿಟ್ಟು ಆಗಾಗ್ಗೆ ಕುಡಿಯೋದ್ರಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡಿಬಹುದು ಇನ್ನು ಇದರಿಂದ ಚಟ್ನಿ ತಯಾರಿಸೋದು ಹೇಗೆ ಅಂತಂದ್ರೆ ಒಂದು ಕಪ್ ಕಾಡು ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನಕಾಯಿ ಮೂರು ಬೆಳ್ಳುಳ್ಳಿಯನ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರುಬ್ಬಿಕೊಂಡ್ರೆ ರುಚಿಕರವಾದ ಆರೋಗ್ಯಕರವಾದ ಚಟ್ನಿ ತಯಾರಾಗುತ್ತೆ ಇದನ್ನು ನೀವು ಆಗಾಗ್ಗೆ ಮಾಡಿಕೊಂಡು ರೊಟ್ಟಿ ಅಥವಾ ಅನ್ನದ ಜೊತೆ ತಿನ್ನೋದ್ರಿಂದ ಆರೋಗ್ಯವನ್ನು ಪಡಿಬಹುದು ಇನ್ನು ಇದರಿಂದ ಮಸಾಲಾ ಮಜ್ಜಿಗೆಯನ್ನು ತಯಾರು ಮಾಡಬಹುದು ಕಾಡು ಕೊತ್ತಂಬರಿ ಸೊಪ್ಪು ಶುಂಠಿ ಮೆಣಸನ್ನು ಹಾಕಿಬಿಟ್ಟು ಮಸಾಲ ಮಜ್ಜಿಗೆ ಮಾಡಿಕೊಂಡು ಕುಡಿತಾ ಬಂದರೆ ದೇಹವನ್ನು ತಂಪಾಗಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ನೋಡೋದಿಲ್ಲ ಫ್ರೆಂಡ್ಸ್ ಈ ಕಾಡು ಕೊತ್ತಂಬರಿ ಸೊಪ್ಪಿನ ಬಗ್ಗೆ ಎಷ್ಟೊಂದು ವಿಷಯಗಳನ್ನು ನಾವು ಇವತ್ತು ತಿಳ್ಕೊಂಡ್ವಿ ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್